ನೇರೆ ನೇರೆ ಪುನರ್ಜನ್ಮದ ಬಗ್ಗೆ ಮಾತಾಡಿದ. ಪೃಥ್ವಿನ ಈಚೆಗೆ ಬದು ಅಲ್ಲಿ ಹಿಂದೆ ಜೀವ ದೇಹ ಅಂತಿಲ್ಲ, ಜೀವನ ಅಂಶ. ಪೃಥ್ವಿನ ನಂತರ ಜೀವನ ಪ್ರಶ್ನೆ. ನಾವು ಈ ಶಬ್ದವನ್ನ ಒಂದು ಲೈನ್ ನೋಡ್ಲಿಕ್ಕೆ, ಅಲ್ಲಿ ಹಾಡಿವಾದ ಶಬ್ದ ಫಸ್ಟ್ ನಾವು ಮೃತ್ಯು ಏನು ಅಂತ ತಿಳ್ಕೊಳ್ಬೇಕು. ಆ ಮೃತ್ಯು ಶಬ್ದ ಯಾಕೆ ಬಂತು? ನಾವಿರೋ ಲೋಕದ ಹೆಸರು ಮತ್ಯ ಲೋಕ. ಮತ್ಯ ಅಂದ್ರೆ ಮನುಷ್ಯರಿರೋ ಲೋಕ, ಮೃತ್ಯುಗೆ ಒಳಪಟ್ಟ ಸಾವು ಫಿಕ್ಸ್ ಅಂತ. ಯಾಕೆ ಇದನ್ನ ಜನ್ಮವನ್ನ ಬೈಬಲ್ಲು, ಗೀತೆ ಮತ್ತೆ ಕುರಾನ್ ಮೂರು ಹೇಳಿದ್ರು. ಕುರಾನ್ ಅಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲ ಅಂತ ಹೇಳಿದ್ದಾರೆ. ಬಿಟ್ಟರೆ ಜೀವ ಟ್ರಾನ್ಸ್ಫಾರ್ಮೇಶನ್ ಇಂದ ಕುರಾನ್ ಹೋಗ್ತದೆ. ಹಾಗೆ ಬೈಬಲ್ ಅಲ್ಲಿ ನೇರೆ ನೇರೆ ಪುನರ್ಜನ್ಮದ ಬಗ್ಗೆ ಮಾತಾಡಿದ. ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಜರ ವ್ಯಾಧಿ ಮೃತ್ಯು ಮತ್ತು ಹುಟ್ಟಬೇಕು. ಭಗವತ್ಪಾದರಲ್ಲಿ ಇನ್ನೂ ಚೆನ್ನಾಗಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿದೆ. ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರಲ್ಲ, ಜೀವ ಸಾಯಿದೆ ಅದನ್ನ ಶಾಸ್ತ್ರವೂ ಹೇಳಿ. ಸನಾತನ ಧರ್ಮದಲ್ಲಿ ಏನ್ ಮಾಡಿದ್ದಾರೆ, ಜೀವ ಮತ್ತೆ ದೇಹವನ್ನ ವಿಂಗಡಿಸಿ ಮಾತಾಡಿದ್ರು. ಜೀವಕ್ಕೆ ಮೃತ್ಯು ಇಲ್ಲ, ಅದು ಚಿದಾನಂದ ರೂಪ ಶಿವೋಹಂ ಶಿವೋ. ಜೀವ ಅಂದ್ರೆ ಸೋ ಕರೆಂಟಿಗೆ ಸಾವಿಲ್ಲ, ಬಲ್ಬ್ ಬೇಕಾದ್ರೆ ಚೇಂಜ್ ಮಾಡಿದ್ದೇವೆ ಅಂತ ಸುಮಾರು ಬಲ್ಬ್ಗಳು ಚೇಂಜ್ ಆಗ್ತಾನೆ. ಎಲ್ಲಿ ತನಕ ಕರೆಂಟ್ ತನ್ನ ಪೂರ್ಣತೆಗೆ ಹೋಗೋ ತನಕ, ಸೋಲು ತನ್ನ ಡೆಸ್ಟಿನಿಯನ್ನು ಮುಟ್ಟೋ ತನಕ ಆ ಸೋಲು ಬಲ್ಬ್ಗಳನ್ನು ಚೇಂಜ್ ಮಾಡ್ತಾ ಇರ್ತದೆ. ಸೋಲು ಬದಲಾಗಿ ಆ ಪ್ರತಿ ಸೋಲಿಗೂ ಸಂಸ್ಕಾರ ಸಿಗ್ತಾ ಇರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್, ಒಂದು ಮಗು ಅಂತ ಇಟ್ಕೊಳ್ಳಿ, ಅದು ಪ್ರೈಮರಿ ಶಾಲೆಗೆ ಸೇರುತ್ತೆ, ಹಳ್ಳಿ ಶಾಲೆಗೆ. ಹಳ್ಳಿಯ ಮನಸ್ಸು ಇನ್ಫ್ಲೂಯೆನ್ಸ್ ಎಲ್ಲ ಆಗ್ತದೆ ಹಳ್ಳಿ ತರ. ಅದೇ ಪಬ್ಲಿಕ್ ಎಕ್ಸಾಮ್ ಬರ್ತದೆ, ಅದು ಹೈಸ್ಕೂಲಿಗೆ ಸಿಟಿಗೆ ಬರ್ತದೆ, ಸಿಟಿಯ ಇನ್ಫ್ಲೂಯೆನ್ಸ್ ಆ ಸೋಲು ಮೇಲೆ ಆಗ್ತದೆ. ಸೋಲದೇ ಚೇಂಜ್ ಆಗ್ತದೆ. ಹಾ, ಇಲ್ಲಿ ಸಾಯ್ತು ಪ್ರೈಮರಿಯಲ್ಲಿ, ಹೈಸ್ಕೂಲಲ್ಲಿ ಹುಟ್ಟಿತು. ಇಲ್ಲೂ ಅದರ ಇನ್ಫ್ಲೂಯೆನ್ಸ್ ಇತ್ತು ಆ ಮನಸ್ಸು, ಅದು ಕಲೆಕ್ಟಿವ್ ಡಾಟಾದಲ್ಲಿ ಇದೆ. ಹೈಸ್ಕೂಲಿನ ಕಲೆಕ್ಟಿವ್ ಡಾಟಾವು ಅದರಲ್ಲಿ ಇದೆ. ಮತ್ತೆ ಅದು ಕಾಲೇಜಿಗೆ ಸೇರ್ತು, ಯುಕೆ ಮಂಗಳೂರಿಗೆ ಸೇರ್ತು ಅಂತ ಇಟ್ಕೊಳ್ಳ. ಬೆಂಗಳೂರಲ್ಲಿ ಸಪ್ತಾಹ, ಮಂಗಳೂರಲ್ಲಿ ಹುಟ್ಟದ. ಅಲ್ಲಿ ಕಾಲೇಜಿನ ಇನ್ಫ್ಲೂಯೆನ್ಸ್ ಆ ಹುಡುಗನ ಮೇಲೆ ಸಿಗುತ್ತೆ. ಮೂರು ಸಂಸ್ಕಾರ ಸಿಕ್ತು ಒಂದೇ ಸೋಲಿ. ಮತ್ತೆ ಅದು ಡಿಗ್ರಿಗೆ ಹೋಯ್ತು, ಅಬ್ರಾಡಿಗೆ ಹೋಯ್ತು, ಇನ್ನೆರಡು ಎಕ್ಸ್ಟ್ರಾ ಸಂಸ್ಕಾರ ಸಿಕ್ತು. ಈ ಇನ್ಫ್ಲೂಯೆನ್ಸ್ ಎಲ್ಲ ಸೇರಿ ಅವನ ಹೊರ ಮನಸ್ಸ ಒಳ ಮನಸ್ಸೆ ಆಗಿ ಅದು ಪ್ಯೂರ್ ಸೋಲ್, ಅದು ಡೆಸ್ಟಿನಿಯಿಂದ ಬಂದಿದೆ. ಮನುಷ್ಯನಿಗೆ ಎರಡು ಮನಸ್ಸು, ಒಂದು ಹೊರ ಮನಸ್ಸು ಒಂದು ಒಳ ಮನಸ್ಸು. ಹೊರ ಮನಸ್ಸು ಪರಮೇಶ್ವರನಿಂದಾದ ಮನಸ್ಸು, ಇನ್ನರ್ ವಾಯ್ಸ್ ಅಂತ, ಅಂತರ್ವಾಣಿ ಅಥವಾ ಅಂತಃಸಾಕ್ಷಿ ಸುಮಾರು ಹೆಸರು ಅಥವಾ ಅಂತರಾತ್ಮ. ಹೊರ ಮನಸ್ಸು ಅದು ಅಪ್ಪ ಅಮ್ಮ ಜೆನೆಟಿಕ್ ಸುಮಾರೆಲ್ಲ ಸೇರ್ತದೆ. ಮತ್ತೆ ನಾನು ಹೇಳಿದೆ ಈ ಇನ್ಫ್ಲೂಯೆನ್ಸ್, ಇದಕ್ಕೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಂದರೆ ಸಹ ವಾಸ ಇನ್ನೊಬ್ಬರ ಇನ್ಫ್ಲೂಯೆನ್ಸಿಗೆ ಒಳಪಡು, ಅವಾಗ ಅವನಿಗೆ ಕ್ಲಾರಿಟಿ. ಇದೊಂದು ತರದ ಮೃತ್ಯು, ನಾರ್ಮಲಿ ದಿನನಿತ್ಯದ ಮೃತ್ಯು. ಇನ್ನು ಜೀವನ ಅನ್ನೋ ಶಬ್ದಕ್ಕೆ ಬರ್ತದೆ. ಜೀವ ಅಲ್ಲಿ ಹಿಂದೆ ಜೀವ ದೇಹ ಅಂತಿಲ್ಲ, ಜೀವನ ಅನ್ನೋ ಶಬ್ದ. ಜೀವನ ಬೆಳವಣಿಗೆ, ಇದು ದೇಹದ ಬೆಳವಣಿಗೆ. ಸ್ಪರ್ಮ್ ಆಗಿತ್ತು ಈ ದೇಹ, ಆ ಓಯುವ ಜೊತೆಗೆ ಸೇರಿ ಒಂದು ಬಾಡಿ ಆಯಿತು, ಆರ್ಗನ್ಗಳೆಲ್ಲ ಬೆಳವಣಿಗೆ ಆಯಿತು. ನವಮಾಸ ನವರಾತ್ರಿ ಮುಗಿಸಿ, ನವರಾತ್ರಿ ಕತ್ಲೆ ಒಂಬತ್ತಿಂದ ಮುಗಿಸಿ ವಿಜಯದಶಮಿಗೆ ಹೊರಗೆ ಬಂತು, ಹೊರಗಿನ ಪ್ರಪಂಚ ಹೋಯಿತು. ಅದಕ್ಕೆ ಮಗು ಒಂದು ಹೆಸರಿಟ್ಟರು, ಆ ಮಗು ಒಂದು ಟ್ಯಾಗ್ ಹೊಡೋದು, ಐ ಡಿ ಕಾರ್ಡ್, ಸೋ ಎಂಡ್ ಸೋ, ನಿನ್ನ ಅಪ್ಪ ಇವನು, ನಿನ್ನ ಅಮ್ಮ ಇವನು, ನಿನ್ನ ಇದೆಲ್ಲ ನಿನ್ನ ಫ್ಯಾಮಿಲಿ. ಸೋಲಿಗೆ ಒಂದು ಇಮ್ಯಾಜಿನರಿ ವರ್ಲ್ಡ್ ಕ್ರಿಯೇಟ್ ಆಯ್ತು, ಅದು ಮತ್ತೆ ಬೆಳೀಲಿಕ್ಕೆ ಶುರು ಮಾಡಿ. ಆ ಇಮ್ಯಾಜಿನರಿ ಐಡಿಯನ್ನು ಇಟ್ಕೊಂಡು ಇಮ್ಯಾಜಿನರಿ ಲೋಕದಲ್ಲಿ ಅದು ಬೆಳೀತು. ಅದು ಸುಮ್ಮನೆ ಇರಲಿಲ್ಲ, ಅದು ಬೆಳೆದು ಬೆಳೆದು ಅದಕ್ಕೆ ಇಮ್ಯಾಜಿನೇಷನ್ ಶುರುವಾಯಿತು. ನಾನು ಹೀಗಾಗಬೇಕು, ಹಾಗಾಗಬೇಕು, ಅಡಿಗೆ ಅದಕ್ಕೆ ಪ್ರಾಜೆಕ್ಟ್ ಆ್ಯಂಡ್ ಪ್ರೊಜೆಕ್ಷನ್ ಅಂತ ನನ್ನ ಭಾಷೆ. ಇದರಲ್ಲಿ ಅವನ ತಲೆ ದೇಹ ಎಲ್ಲ ಮಣ್ಣು ಹಣ್ಣಾಗಿ ಒಂದಿನ ಮಣ್ಣಾಗ್ತಾನೆ. ಇದನ್ನು ಜೀವನ, ಇದಕ್ಕೇನು ಹೇಳಿದ್ರು ದೇಹದ ಬೆಳವಣಿಗೆ, ಪ್ರಾಪಂಚಿಕ ಬೆಳವಣಿಗೆ.
ಜೀವದ ಬೆಳವಣಿಗೆ ಏನು ಆಗಿಲ್ಲ. ಜೀವದ ಬೆಳವಣಿಗೆ ಶಾಸ್ತ್ರದ ತಾಕತ್ತು ಉಂಟು, ಚಿಂತನೆಗಳು ಬೇಕು. ದೇಹದ ಬೆಳವಣಿಗೆ ಒಳ್ಳೆ ಊಟ ಮಸ್ತಿ ಇದ್ರೆ ಅಲ್ವಾ. ಗುಂಡಿನ ಮತ್ತೆ ಗಮ್ಮತ್ತು ಅದು ದೇಹದ ಬೆಳವಣಿಗೆ, ಗುಂಡಿಗೆಯ ಮತ್ತೆ ಗಮ್ಮತ್ತು ಅದು ಆಧ್ಯಾತ್ಮ ಬೆಳವಣಿಗೆ. ಹೃದಯದ ಭಾಷೆ, ಮೆದುಳಿನ ಭಾಷೆ ಎರಡು ತಗೊಳ್ತೀನಿ. ಮೆದುಳಿನ ಭಾಷೆ, ಮೆದುಳಿಗೆ ಸ್ವಂತ ಚಿಂತನೆ ಇಲ್ಲ, ಕಲೆಕ್ಟಿವ್ ಡಾಟಾದ ಮೇಲೆ ನಿಂತಿರು ಬುದ್ಧಿ. ಮನಸ್ಸು ಅನ್ಪ್ರೊಸೆಸ್ಡ್ ಡಾಟಾದಲ್ಲಿ ಇದು ಥಾಟ್ಸ್ ಅಷ್ಟು, ಇಟ್ ಈಸ್ ನಾಟ್ ಅ ಡಾಟಾ. ಈ ಮನಸ್ಸು ಪ್ರೊಸೆಸ್ ಆದ ಮೇಲೆ ಮಾವಿನ ಮಿಡಿ ಉಪ್ಪಿನ ಜರಡಿಗೆ ಹಾಕಿದ ಮೇಲೆ ಉಪ್ಪಿನಕಾಯಿ ಆಯ್ತು. ರಡಿ ರಡಿ ಉಪ್ಪಿನಕಾಯಿ ಹಾಕ್ಲಿಕ್ಕಾಗೋದಿಲ್ಲ, ಅದಕ್ಕೆ ಸಂಸ್ಕಾರ ಕೊಡಬೇಕು. ಅಷ್ಟು ಜರಡಿಯಲ್ಲಿ ಇಟ್ಟು ಏಳು ದಿನ ಎಷ್ಟು ಏಳು ತಿಂಗಳ ಮಣ್ಣಡಿ ಇಟ್ಟಾಗ ಅದು ಈಗೆಲ್ಲದರ ಗುಣ ಕಳ್ಕೊಂಡು ಉಪ್ಪಿನ ಗುಣಕ್ಕೆ ಬರ್ತದೆ, ಸತ್ವ ಗುಣಕ್ಕೆ ಉಪ್ಪಿನಕಾಯಿ. ಹಾಗೆ ಮಾವಿನ ಹಣ್ಣು ಮನಸ್ಸು ಹಣ್ಣು ಇಟ್ಟುಕೊಡು. ಆ ಮನಸ್ಸನ್ನು ಜರಡಿಗೆ ಹಾಕಬೇಕು, ಗುರು ಹಾಕ್ತಾರೆ ಆಶ್ರಮಗಳ ಜನಡಿ ಕೆಲಸ ಮಾಡಬೇಕು. ಅವನ ಗುಣಕ್ಕೆ ಸಂಸ್ಕಾರ ಕೊಟ್ಟು ಶುದ್ಧಿ ಮಾಡಬೇಕು. ಅದನ್ನು ಕ್ರಿಶ್ಚಿಯಾನಿಟಿಯಲ್ಲಿ ಬ್ಯಾಪ್ಟೈಸ್ ಅಂತಾರೆ. ಕುರಾನಲ್ಲಿ ಅವರ ದೇಶ ಅರ್ಥ ಇದೆ. ಶಾಸ್ತ್ರೀಯ ಭಾಷೆಯಲ್ಲಿ ಸಂಸ್ಕಾರ. ಇದನ್ನು ಸಿಕ್ಕಿ ಒಬ್ಬ ದೇಹ ಜೀವ ಎರಡು ಬೆಳೆದ್ರೆ ಅದನ್ನು ಜೀವನ, ಅಲ್ಲಿ ವಿಷನ್ ಇದೆ. ಬರೀ ಮಿಷಿನ್ ಇರೋದಿಲ್ಲ, ಬದುಕಬೇಕು ಅನ್ನೋ ವಿಷನ್ ಇದೆ. ಹಾಗಾಗಿ ಸಿದ್ಧಾಂತಗಳನ್ನು ಇಟ್ಕೊಂಡು ಅದನ್ನೇ ಪ್ರತಿಪಾದನೆ ಮಾಡಿದ ಆ ಸಿದ್ಧಾಂತವನ್ನು ಚಿಂತನೆಗೆ ಒಳಪಡಿಸಿ ಆ ಬದುಕಿಗೆ ಅರ್ಥವನ್ನು ಹುಡುಕೊಂಡಾಗ ಹುಟ್ಟು ಹಬ್ಬ ಆಗುತ್ತೆ, ಇಲ್ಲ ಹುಟ್ಟು ದಬ್ಬೆ ತೋರುತ್ತೆ. ಇದು ಒಂದು ಪೃಥ್ವಿನ ಈಚೆಯ ಬದುಕು.